ಹಲೋ, ಹಾಯ್ ಗೈಸ್, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUC ಕನ್ನಡ ಪತ್ರ ಲೇಖನ ನೋಡ್ತಾ ಇದ್ದೇವೆ. ಹೇಗೆ ಬರಿಬೇಕಂತ ಬಹಳಷ್ಟು ವಿದ್ಯಾರ್ಥಿಗಳು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಇಲ್ಲಿ ನಿಮಗೆ ನೋಡಿ, ಸೆಕೆಂಡ್ PUC ಕನ್ನಡ ಸಬ್ಜೆಕ್ಟ್ನಲ್ಲಿ ನಿಮಗೆ ವ್ಯವಹಾರಿಕ ಪತ್ರ ಲೇಖನ ಮತ್ತು ಅದೇ ರೀತಿ ಖಾಸಗಿ ಪತ್ರ ಲೇಖನ ಅಂತ ಇರುತ್ತೆ. ಎರಡೂ ರೀತಿಯಲ್ಲಿ ನಿಮಗೆ ಪತ್ರ ಲೇಖನ ಕೊಟ್ಟಿರ್ತಾರೆ. ನೀವು ಯಾವುದು ಬರೀತೀರ ನೋಡಿರಿ, ಇಲ್ಲಿ ಎರಡೂ ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ ಯಾವ ರೀತಿಯಲ್ಲಿ ಪ್ಯಾರ್ಟರ್ನ್ ಇರುತ್ತೆ ಅಂತ ಪತ್ರ ಲೇಖನದಲ್ಲಿ. ಅದು ವ್ಯವಹಾರಿಕ ಪತ್ರ ಆಗಿರ್ಬೋದು ಮತ್ತು ವೈಯಕ್ತಿಕ ಪತ್ರ, ಅಂದರೆ ವೈಯಕ್ತಿಕ ಅಂದರೆ ಖಾಸಗಿ ಪತ್ರ. ಆಯಿತಾ, ವ್ಯವಹಾರಿಕ ಪತ್ರದಲ್ಲಿ ಯಾವ ರೀತಿಯಲ್ಲಿ ಪ್ಯಾರ್ಟರ್ನ್ ಇರುತ್ತೆ ಆಯಿತಾ, ಇಲ್ಲಿ ನೋಡೋಣ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ನೋಡಿ ಶೇರ್ ಮಾಡಿ. ಓಕೆ, March 1 ಎಕ್ಸಾಮ್ ಇದೆ ಕನ್ನಡ ಸಬ್ಜೆಕ್ಟ್. ಇದೇ ರೀತಿಯಲ್ಲಿ ಬರೀಬೇಕಾಗುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಆಲ್ರೆಡಿ ಕೊಟ್ಟಿದ್ದೇನೆ ಕನ್ನಡ ಸಬ್ಜೆಕ್ಟ್ ಮೇಲೆ, ವಿತ್ ಗ್ರಾಮರ್ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕೊಟ್ಟಿದ್ದೇನೆ, ಅವೇ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ. ಅದೇ ರೀತಿ 2 ಅಂಕದ ಪ್ರಶ್ನೆಗಳು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಅದೇ ರೀತಿ MCQ ಕ್ವೆಶನ್ ಆಲ್ರೆಡಿ ವೀಡಿಯೋ ಮಾಡಿದ್ದೇನೆ, ಯಾರೆಲ್ಲ ನೋಡಿಲ್ಲ ಅಂದರೆ ಚಾನಲ್ ಹೋಗಿ ಚೆಕ್ ಮಾಡಿರಿ, ವೀಡಿಯೋ ನೋಡ್ಕೊಳ್ಳಿ. ಈ 3 ವೀಡಿಯೋಗಳ ಲಿಂಕ್ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೇನೆ, ನೋಡ್ಕೊಳ್ಳಿ. ಎಕ್ಸಾಮ್ಗಳು ಸಮೀಪ ಬರ್ತಾ ಇದೆ ಇವಾಗ. ಮೊದಲಿಗೆ ನೋಡಿ, ಈ ಒಂದು ವ್ಯವಹಾರಿಕ ಪತ್ರದ ಬಗ್ಗೆ ನೋಡ್ಕೊಳ್ಳೋಣ. ನೋಡಿ, ವ್ಯವಹಾರಿಕ ಪತ್ರದಲ್ಲಿ ಇವರಿಂದ ಇವರಿಗೆ ಅಂತ ಈ ಸೈಡ್ ಬರುತ್ತೆ, ನೆನಪು ಇಟ್ಕೊಳ್ಳಿ. ಮಾನ್ಯರೆ ಅಂತ ಬರುತ್ತೆ, ಇಲ್ಲಿ ವಿಷಯ ಅಂತ ಬರುತ್ತೆ. ಎಲ್ಲಿ ಇದು ವ್ಯವಹಾರಿಕ ಪತ್ರದಲ್ಲಿ ಆಯಿತಾ, ಅಂದರೆ ಒಂದು ಎಕ್ಸಾಂಪಲ್ ನಿಮಗೆ ಹೇಳಿದಂದರೆ ಒಂದು ಪ್ರಶ್ನೆ ತೋರಿಸ್ತದೆ. ನೀವು ವೈಟ್ ಮಾಡಿರಿ, ಒಂದು ಪ್ರಶ್ನೆ ತೋರಿಸ್ತದೆ ನಾನು ನಿಮಗೆ. ನೋಡಿ, ಇಲ್ಲಿ ಪತ್ರ ಲೇಖನದಲ್ಲಿ ಯಾವುದಾದರೂ ಒಂದನ್ನು ಬರೀರಿ ಅಂದಿರ್ತಾರೆ ನಿಮಗೆ ಆಯಿತಾ. ಇಲ್ಲಿ ಪತ್ರ ಲೇಖನ ಏನೇನಿದೆಯಲ್ಲ, ಈ ರೀತಿ ನಿಮಗೆ 2 ಕೊಟ್ಟಿರ್ತಾರೆ. ಇದು ವ್ಯವಹಾರಿಕ ಪತ್ರ ಇದು. ನೋಡಿ, ಬ್ಯಾಂಕಿಂಗ್ನಲ್ಲಿ ನಿಮ್ಮ ಉಳಿತಾಯ ಖಾತೆ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರೊಂದಿಗೆ ಪತ್ರ ಬರೆಯಿರಿ ಅಂತ, ಇಂಥ ಪ್ರಶ್ನೆಗಳು ಅಂದರೆ ಸರಬರಾಜು ಡಿಪಾರ್ಟ್ಮೆಂಟ್ಗೆ ಪತ್ರ ಬರೆಯಿರಿ, ನೀರಿನ ಸಮಸ್ಯೆ ಆಗಿರ್ಬೋದು ಆಯಿತಾ, ವಿದ್ಯುತ್ ಇಲಾಖೆಗೆ ಪತ್ರ ಬರೆಯಿರಿ ಆಗಿರ್ಬೋದು, ಇಂತಹ ಪ್ರಶ್ನೆಗಳು ಇವೆಲ್ಲ ವ್ಯವಹಾರಿಕ ಪತ್ರಗಳಾಗಿರುತ್ತೆ. ಇವಾಗ ವೈಯಕ್ತಿಕ ಪತ್ರ ನೋಡಿ, ಖಾಸಗಿ ಪತ್ರ ಏನಿದೆಯಲ್ಲ, ನಿಮ್ಮ ಕಾಲೇಜಿನ ವಾರ್ಷಿಕ ಉತ್ಸವ ಕುರಿತು ನಿಮ್ಮ ಸ್ನೇಹಿತ ಅಥವಾ ಗೆಳೆಯ ಗೆಳತಿದೊಂದಿಗೆ ಪತ್ರ ಆಗಿರ್ಬೋದು, ನಿಮ್ಮ ತಂದೆ ತಾಯಿಯವರ ಜೊತೆ ಪತ್ರ ಆಗಿರ್ಬೋದು, ಇಂತಹ ಪತ್ರ ಏನಿದೆಯಲ್ಲ ಇದು ವೈಯಕ್ತಿಕ ಪತ್ರ ಆಗಿರುತ್ತೆ ಆಯಿತಾ. ಸೊ ವೈಯಕ್ತಿಕ ಪತ್ರನೇ ಬರೀರಿ, ಬಹಳಷ್ಟು ಈಸಿ ಆಗಿರುತ್ತೆ. ಇದು ಕೂಡ ಈಸಿ ಇರುತ್ತೆ, ಎರಡೂ ಕೂಡ ಈಸಿನೇ ಇರುತ್ತೆ. ಬಟ್ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಬೇಗ ಬೇಗ ಬರೋಕ್ಕೆ, ಅದೇ ನೀವು ಟ್ರೈ ಮಾಡಿ. ಇಲ್ಲಿ ಎರಡೂ ಕೂಡ ನಾನು ನಿಮಗೆ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ, ಇಲ್ಲಿ ಬ್ಯಾಂಕಿನಲ್ಲಿ ನಿಮ್ಮ ಖಾತೆಯೇ ಅಕೌಂಟ್ ತೆರೆಯಲು ಓಕೆ ವ್ಯವಸ್ಥಾಪಕರೊಂದಿಗೆ ಪತ್ರ ಬರೆಯಿರಿ ಅಂತ ಇಲ್ಲಿ ಇದೆ ಆಯಿತಾ. ಅದೇ ರೀತಿ ಇಲ್ಲಿ ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸ್ನೇಹಿತರೊಂದಿಗೆ ಇಂದಿಲ್ಲ ಒಂದು ಪತ್ರ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಆನ್ಸರ್ಗೆ ಬರೋಣ, 1 ನಿಮಿಷ. ಇದು ಪ್ರಶ್ನೆ ಎಕ್ಸಾಂಪಲ್ ಆಗಿ ಅಷ್ಟೇ ತೋರಿಸಿದ್ದು ನಾನು ನಿಮಗೆ. ಇವಾಗ ಇಲ್ಲಿ ನೋಡಿ ಆಯಿತಾ, ಇಲ್ಲಿ ಯಾವುದು ಪ್ರಶ್ನೆ ಇದೆ ಅಂದರೆ, ಇಲ್ಲಿ ವರ್ಗಾವಣಾ ಪತ್ರ ಕೋರಿ ಪಾಂಶುಪಾಲರಿಗೆ ಪತ್ರ ಅಂತ ಇದೆ ಇಲ್ಲಿ ಆಯಿತಾ. ಇದೊಂದು ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಈ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಇವರಿಂದ ಇವರಿಗೆ ಅಂತ ಬರುತ್ತೆ, ಎಲ್ಲಿ ವ್ಯವಹಾರಿಕ ಪತ್ರದಲ್ಲಿ ನೆನಪಿಟ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಸರು, ನೀವು ವ್ಯಾಸಂಗ, ನಿಮ್ಮದು ಕಾಲೇಜ್, ಪ್ಲೇಸ್ ಇಲ್ಲಿ ಬರಿಬೇಕಾಗುತ್ತೆ ಆಯಿತಾ. ಡೈರೆಕ್ಟಾಗಿ ಇದೇ ರೀತಿ ಬರಿಬೇಕು. ಏನಂತ, ಇವರಿಂದ ಕೆಳಗಡೆ ನಿಮ್ಮ ಹೆಸರು, ನಿಮ್ಮ ವ್ಯಾಸಂಗ ಓಕೆ, ನಿಮ್ಮ ಕಾಲೇಜ್ ಹೆಸರು, ಈ ರೀತಿ ಬರಿಬೇಕಾಗುತ್ತೆ ಆಯಿತಾ. ಅಂದರೆ ಇದು ಪ್ರಾಂಶುಪಾಲರಿಗೆ ಪತ್ರ ಇದೆ, ಅಂದರೆ ವರ್ಗಾವಣೆ ಪತ್ರ ಕೋರಿ ಪ್ರಾಂಶುಪಾಲರಿಗೆ ಪತ್ರ ಇದು. ಅದೇ ರೀತಿ ಇವರಿಗೆ ಏನಿದೆಯಲ್ಲ, ಇಲ್ಲಿ ಪ್ರಾಂಶುಪಾಲರು ಓಕೆ, ಆ ಕಾಲೇಜ್ ಪ್ಲೇಸ್ ಆಗಿರುತ್ತೆ. ಮಾನ್ಯರೇ, ವಿಷಯ ಏನು, ವರ್ಗಾವಣೆ ಪತ್ರ ಕೋರಿ ಅಂತ, ಈ ರೀತಿ ಆಗಿರುತ್ತೆ. ಇಲ್ಲಿ ನೋಡಿ, ನೀವು ಏನು ವರ್ಗಾವಣೆ ಪತ್ರ ಏನಿದೆಯಲ್ಲ ಇಲ್ಲಿ ಡೀಟೇಲ್ಸಾಗಿ ಬರೀಬೇಕಾಗುತ್ತೆ. ಇಷ್ಟೇ ನೋಡಿ, ಅವರು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಬರೆದಿದಾರಲ್ಲ, ಇದೇ ರೀತಿಯಲ್ಲಿ ನೀವು ಕೂಡ ಬರೀಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಪ್ರಶ್ನೆ ಕೇಳಿ, ಇವಾಗ ಇಲ್ಲೊಂದು ಪ್ರಶ್ನೆ ಇತ್ತಲ್ಲ, ಯಾವುದದು ಇಲ್ಲಿದೆ ನೋಡಿ. ಬ್ಯಾಂಕಿನಲ್ಲಿ ನಿಮ್ಮ ಖಾತೆ ಓಕೆ, ಉಳಿತಾಯ ಖಾತೆ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರೊಂದಿಗೆ ಪತ್ರ ಅಂತ ಏನಿದೆಯಲ್ಲ, ಈ ರೀತಿಯಲ್ಲಿ ನೀವು ಇಲ್ಲಿ ಕನ್ವರ್ಟ್ ಮಾಡ್ಕೋಬೋದು ಆಯಿತಾ. ಏನಂದಂತ, ಸೇಮ್ ಓಕೆ, ಸೇಮ್ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ ವ್ಯವಹಾರಿಕ ಪತ್ರದಲ್ಲಿ ಸೇಮ್ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ದಿನಾಂಕ ಆಗಿರುತ್ತೆ, ಇಲ್ಲಿ ಸ್ಥಳ, ಇಲ್ಲಿ ವಂದನೆಗಳೊಂದಿಗೆ ಅಂತ ಇರುತ್ತೆ, ಇಂತಿ ನಿಮ್ಮ ಪ್ರೀತಿಯ ವಿಶ್ವಾಸಿ ಅಂತ ಇಲ್ಲಿ ನಿಮ್ಮ ಸಹಿ ಹಾಕ್ರಿ ಆಯಿತಾ. ಇಷ್ಟೇ ಎಕ್ಸ್ಪ್ಲೇಷನ್ ಮಾಡಬೇಕು, ಅಂದಾಗ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಇವಾಗ ವೈಯಕ್ತಿಕ ಪತ್ರ ನೋಡಿರಿ, ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ನೋಡಿ,
ಬೇರೆ ಪ್ರಶ್ನೆ ಗೆಳೆಯ ಗೆಳತಿದೊಂದಿಗೆ ಪತ್ರ ಹಂಚಿಕೊಳ್ಳಿ ಅಂತ ಅಂದರೆ ಗೆಳೆಯ ಗೆಳತಿಗೆ ಪತ್ರ ಬರೀರಿ, ತಂದೆ ತಾಯಿಯವರಿಗೆ ಪತ್ರ ಬರೀರಿ, ನಿಮ್ಮ ರಿಲೇಷನ್ಸ್ನಲ್ಲಿರುವಂಥ ಅವರಿಗೆ ಪತ್ರ ಬರೀರಿ ಅಂತ, ಈ ರೀತಿ ರಿಲೇಷನ್ಸ್ನಲ್ಲಿ ಡ್ಯಾಶ್ ಡ್ಯಾಶ್ ಹೆಸರು ಆಯಿತಾ, ಅವರಿಗೆ ಪತ್ರ ಬರೀರಿ ಅಂತ ಈ ರೀತಿ ಪ್ರಶ್ನೆ ಕೇಳಿದಾರ, ಅದು ವೈಯಕ್ತಿಕ ಪತ್ರ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ದಿನಾಂಕ ಬರುತ್ತೆ ಇಲ್ಲಿ ಆಯಿತಾ, ಇಲ್ಲಿ ದಿನಾಂಕ ಬರುತ್ತೆ. ಇಲ್ಲಿ ಏನಿದೆಯಲ್ಲ, ಇಲ್ಲಿ ಇವರಿಂದ ಬರುತ್ತೆ ಆಯಿತಾ. ಇಲ್ಲಿ ಹೇಗೆ ನಾವು ಇವರಿಂದ ಅಂತ ವ್ಯವಹಾರಿಕ ಪತ್ರದಲ್ಲಿ ಈ ಸೈಡ್ ಹಾಕಿದೆಯಲ್ಲ, ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಈ ಸೈಡ್ ಬರುತ್ತೆ ನೋಡಿ. ಇವರಿಂದ ನಿಮ್ಮ ಹೆಸರು, ಓಕೆ, ನೀವು ವ್ಯಾಸಂಗ ಮಾಡುತ್ತಿರುವ ಅಂದರೆ ಪಿ ಯು ಸಿ ಆಯಿತಾ, ಎಸ್ ಎಲ್ ಸಿ ಪಿ ಯು ಸಿ. ಅದೇ ರೀತಿ ಇಲ್ಲಿ ಕಾಲೇಜ್ ಹೆಸರು, ಇಲ್ಲಿ ನಿಮ್ಮ ಪಿನ್ ಕೋಡ್ ಹಾಕ್ರಿ ಆಯಿತಾ. ಇವಾಗ ನೋಡಿ, ಇಲ್ಲಿ ಶ್ರೀ ಅಂತ ಹಾಕ್ರಿ, ಇಲ್ಲಿ ಇಲ್ಲಿ ಶ್ರೀ ಅಂತ ಹಾಕಿ ಒಂದು ಲೈನ್ ಬಿಟ್ಟು, ಇಲ್ಲಿ ಒಂದು ಲೈನ್ ಬಿಟ್ಟು ಏನಿದೆಯಲ್ಲ, ಇಲ್ಲಿ ಪ್ರೀತಿಯ ಗೆಳತಿ ಅಥವಾ ಪೂಜ್ಯ ತಂದೆಯವರಿಗೆ ಅಂತ ಈ ರೀತಿಯಲ್ಲಿ ನೀವು ಬರೀತೀರಲ್ಲ, ಎಲ್ಲರೂ ಗೊತ್ತಿದೆಯಲ್ಲ, ಈ ರೀತಿ ಪ್ರೀತಿಯ ಗೆಳತಿ ಅಂತ, ಅದೇ ರೀತಿ ಗೌರಮ್ಮನಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಅಂದರೆ ಯಾರಿಗೆ ನೀವು ಪತ್ರ ಬರೀತಿದ್ದಾರೆ ನೋಡಿ, ಅವರ ಹೆಸರು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ತಂದೆ ಆಗಿರ್ಬೋದು, ತಂದೆ ಆಗಿರುತ್ತಂದರೆ ಏನಂತ ಬರೀಬೇಕು, ಪೂಜಾ ತಂದೆ ಅಂತ ಈ ರೀತಿ ಬರೀಬೇಕಾಗುತ್ತೆ ನೀವು. ಇಲ್ಲಿ ನೋಡಿ, ಈ ರೀತಿಯಲ್ಲಿ ಏನಂದರೆ ಇಲ್ಲಿ ಯಾವುದೋ ಒಂದು ಪ್ರಶ್ನೆ ಇದೆ. ಇವಾಗ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಗೆಳೆಯ ಗೆಳತಿಯ ಆಹ್ವಾನಿಸಿ ಪತ್ರ ಬರೀರಿ ಅಂತ ಇದೆ. ಸೊ ಅದಕ್ಕೆ ಏನಿದೆಯಲ್ಲ, ಇಲ್ಲಿ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಏನಿದೆಯಲ್ಲ ಕುರಿತು ಇಲ್ಲಿ ನೀವು ಎಕ್ಸ್ಪ್ಲೇಷನ್ ಬರೀಬೇಕಾಗುತ್ತೆ ಇಲ್ಲಿ ಆಯಿತಾ. ಹೆಂಗೆ ಬರೆದಿದ್ದಾರೆ ನೋಡಿ, ಇದೇ ರೀತಿಯಲ್ಲಿ ನೀವು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಬರೀಬೇಕು. ಯಾವುದೇ ಒಂದು ಪ್ರಶ್ನೆ ಕೇಳಿ ಯಾವುದು ಕೊಟ್ಟಿದ್ದಿರ್ತಾರಲ್ಲ, ಓಕೆ, ನೀವು ಅರ್ಥ ಮಾಡ್ಕೊಂಡು ಇಲ್ಲಿ ಡೀಟೇಲ್ ಆಗಿ ಏನಿದೆಯಲ್ಲ ಇಷ್ಟೇ ಲೈನಲ್ಲಿ ಬರೀರಿ ಸಾಕು ಆಯಿತಾ. ಅದು ಬರೆದ ನಂತರ ಏನಿದೆಯಲ್ಲ, ಇಷ್ಟೆಲ್ಲ ಬರೆದ ನಂತರ ಇಲ್ಲಿ ವಂದನೆಗಳೊಂದಿಗೆ ಅಂತ ಇರುತ್ತೆ ಇಲ್ಲಿ ಆಯಿತಾ. ವಂದನೆಗಳೊಂದಿಗೆ ಅಂತ ನಡುವು ಬರುತ್ತೆ ಇಲ್ಲಿ, ನೆನಪಿನ ಇಟ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಇವರಿಂದ ಆಯಿತು, ಇಲ್ಲಿ ಇವರಿಂದ ಮನೋಹರ್ ದ್ವಿತೀಯ ಪಿ ಯು ಸಿ ಅಂತ ಇದೆ, ಪ್ಲೇಸ್ ಇದೆ, ಕಾಲೇಜ್ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ಇವರಿಗೆ ಆಯಿತಾ, ಯಾರಿಗೆ ಕಳಿಸ್ತಾ ಇದ್ದಾರೆ ನೀವು, ಗೌರಮ್ಮ ಇಲ್ಲಿದೆಯಲ್ಲ, ಯಾರಿಗೆ, ಪ್ರೀತಿಯ ಗೆಳತಿ ಗೌರಮ್ಮನಿಗೆ ಅಂತ ಇದೆ ಇಲ್ಲಿ. ಇಲ್ಲಾಂದರೆ ಇವರಿಗೆ ಅಂದರೆ ತಂದೆ ಆಗಿರ್ಬೋದು, ನಿಮ್ಮ ತಂದೆ ಹೆಸರು ಆಗಿರುತ್ತೆ ಇಲ್ಲಿ, ಅವರ ತಂದೆ ಹೆಸರು ಆಯಿತಾ. ನಿಮ್ಮ ತಂದೆ ಹೆಸರು ಇಲ್ಲಿ ಅಂದರೆ ಅವರ ತಂದೆ ಹೆಸರು ಇಲ್ಲಿ ಬರೀಬೇಕಾಗುತ್ತೆ ಆಯಿತಾ. ತಂದೆ ಹೆಸರು ಮೂರನೆಯ ಅಂದರೆ ಇವರಿಗೆ ಈ ಒಂದು ಪತ್ರ ಹೋಗಬೇಕಲ್ಲ, ಈ ಒಂದು ಅಡ್ರೆಸ್ ಅಂದರೆ ಈ ಒಂದು ಇಲ್ಲಿ ಅಡ್ರೆಸ್ ಹಾಕಬೇಕು ಆಯಿತಾ. ಇಂತಿ ನಿಮ್ಮ ಗೆಳೆಯ ಅಥವಾ ಗೆಳತಿ, ಇಂತಿ ನಿಮ್ಮ ಮಗ ಅಂತ ಈ ರೀತಿ ಇಲ್ಲಿ ನೀವು ಬರೀಬೇಕಾಗುತ್ತಾ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಈ ರೀತಿಯಲ್ಲಿ ನೋಡಿರಿ, ಸಿಂಪಲ್ ಆಗಿದೆ, ಈ ರೀತಿ ಫಾಲೋ ಮಾಡಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.